ಬೆಂಗಳೂರು ಹೊಸೂರು ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮತ್ತು ಕೈವಾರ ತಾತಯ್ಯರವರ ದೇವಾಲಯದ ಆವರಣದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಕೈವಾರ ತಾತಯ್ಯ ಮತ್ತು ಶ್ರೀ ಶಿರಡಿ ಸಾಯಿಬಾಬಾ ಟ್ರಸ್ಟ್ ವತಿಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಸಾವಿರಾರು ಭಕ್ತರು ಸಾಲು ಸಾಲಾಗಿ ಬಂದು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಜೊತೆಗೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಸಾವಿರಾರು ಜನಕ್ಕೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಎಸಿಪಿ ಕರಿಬಸವನಗೌಡ, ಬಿಬಿಎಂಪಿ ಮಾಜಿ ಸದಸ್ಯ ಸುಧೀರ್ ಹೆಗ್ಡೆ, ಜಿ ಮಂಜುನಾಥ್ ಹಾಗೂ ಗಣ್ಯರು ಮತ್ತು ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪೌರ್ಣಮಿ ಇವತ್ತು ಸಾಯಿಬಾಬಾ ಮತ್ತು ಕೈವಾರ ತಾತ ವಿಶೇಷವಾದಂಥ ಇವತ್ತು ಗುರು ಪೌರ್ಣಮಿ ಒಂದು ದಿವಸದಿಂದ ವಾರ್ಷಿಕೋತ್ಸವ ಥರ ಇಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಗುರು ಪೌರ್ಣಿಮೆ ದಿವಸ ನಾವು ಗುರುಗಳು ನೆನೆಯುವಂಥದ್ದು, ಹಿರಿಯರು ನೆನೆಯುವಂಥ ಕೆಲಸ ಸದಾ ಆಗ್ತಾಯಿರಲಿ. ಈ ಗುರು ಪೌರ್ಣಿಮೆಯಿಂದ ಗುರು ರಾಘವೇಂದ್ರ ಆಗ್ಬೋದು, ಗುರು ಸಾಯಿಬಾಬಾ ಆಗ್ಬೋದು, ಗುರು ಕೈವಾರ ತಾತ ಆಗ್ಬೋದು, ಒಂದು ಒಳ್ಳೆಯದನ್ನು ಮಾಡಲಿ, ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ, ಈ ಭಾಗದ ಜನತೆಗೆ ಒಳ್ಳೆಯಾಗಲಿ, ಆ ಸಾಯಿಬಾಬಾ ದರ್ಶನ ಪಡುವಂಥ ಕೆಲಸ ಭಕ್ತಾದಿಗಳೆಲ್ಲ ಆಗ್ತಾಯಿದೆ. ಒಂದು 3-4 ಸಾವಿರ ಜನಕ್ಕೆ ವಿಶೇಷವಾದಂಥ ಒಂದು ಅನ್ನಸಂತರ್ಪಣೆಯನ್ನು ಈ ಭಾಗದಲ್ಲಿ ಈ ಒಂದು ಗುರು ಪೌರ್ಣಮಿ ದಿವಸದಿಂದ ಈ ಜಾಗದಲ್ಲಿ ಹಮ್ಮಿಕೊಂಡಿದ್ವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬಾಬಾ ಅವರ ಆಶೀರ್ವಾದ ಪಡೆದು ಅವರ ಕೆಲಸ ಕಾರ್ಯಗಳು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯತ್ತ ಸಾಗಲು ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿ ಎಂದು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ